ಇಂದು ವೀಕೆಂಡ್ ಕರ್ಫ್ಯೂ ಇರತಕ್ಕಂತ ಹಿನ್ನೆಲೆಯಲ್ಲಿ ಸಂಸ್ಕೃತಿ ನಗರ ಮೈಸೂರು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಆದರೆ ಇಲ್ಲಿ ದಿನನಿತ್ಯದ ಕೆಲಸಗಳಿಗೆ ಅಥವಾ ವೈದ್ಯಕೀಯ ದೃಷ್ಟಿಯಿಂದ ಆಗಿರ್ಬೋದು ಅಥವಾ ಒಂದಷ್ಟು ನಿರ್ಗತಿಕರಿಗೆ ಇದರಿಂದ ಒಂದಷ್ಟು ಸಮಸ್ಯೆಗಳು ಕೂಡ ಆಗ್ತಿದೆ. ಯಾಕಂದರೆ ಊಟ ತಿಂಡಿ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಿತ್ತು. ಯಾಕಂದರೆ ಇಂದಿರಾ ಕ್ಯಾಂಟೀನ್ ಕೂಡ ಬಂದಾಗಿದೆ, ಜೊತೆಗೆ ಇತರ ಹೋಟೆಲ್ಗಳಲ್ಲಿ ಪಾರ್ಸೆಲ್ಗೆ ಮಾತ್ರ ಅವಕಾಶವನ್ನು ಕೂಡ ಕಲ್ಪಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಇಲ್ಲಿರ್ತಕ್ಕಂಥ ಆಸ್ಪತ್ರೆ ಮುಂಭಾಗದಲ್ಲಿರ್ತಕ್ಕಂಥ ಜನರು ಹಸುವಿನಿಂದ ಬಳಲ್ತಿದ್ರು. ಹಾಗಾಗಿ ಈಗ ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗ ಏನಿದೆ ಅವರಿಗೆ ಊಟ ಹಂಚುವಂಥ ಕಾರ್ಯಕ್ಕೆ ಕೂಡ ಮುಂದಾಗಿರುವಂಥ ಈಗ ದೃಶ್ಯದಲ್ಲಿ ನೋಡ್ಬೋದಾಗಿರುವುದು. ಮೈಸೂರಿನ KR ಆಸ್ಪತ್ರೆ ಮುಂಭಾಗದಲ್ಲಿ ಇರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಇದೆ. ಆ ಮುಂಭಾಗದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳಾಗಿರ್ತಕ್ಕಂತಹ ನಗರಪಾಲಿಕೆ ಸದಸ್ಯರು ಆಗಿರ್ತಕ್ಕಂತಹ ಲೋಕೇಶ್ ಪಿಯ ಅವರು ಇಲ್ಲಿರ್ತಕ್ಕಂತಹ ಏನು ನಿರ್ಗತಿಕರಾಗಿರ್ಬೋದು ಅಥವಾ ಆಸ್ಪತ್ರೆಗೆ ಬಂದಿರತಕ್ಕಂತಹ ಜನಗಳಿಗಾಗಿರ್ಬೋದು ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಮಾಡಬೇಕು, ಅವರು ಯಾರೂ ಕೂಡ ಹಸುವಿನಿಂದ ಬಳಲಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಅವರಿಗೆ ಊಟ ಹಂಚುವಂಥದ್ದು ಜೊತೆಗೆ ಮಾಸ್ಕನ್ನು ಕೂಡ ವಿತರಣೆ ಮಾಡ್ತಾರೆ. ಯಾಕಂದರೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು, ಮಾಸ್ಕನ್ನು ಧರಿಸಬೇಕು ಅನ್ನುವಂಥ ಸರ್ಕಾರದ ಮಾರ್ಗಸೂಚಿ ಏನಿದೆ ಈ ಮಾರ್ಗಸೂಚಿ ಅನ್ವಯವೇ ಕೂಡ ನೀವು ನಡೆದುಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಂದಂತಹ ನಿರ್ಗತಿಕರಿಗೆ ಊಟ ಹಂಚುವಂತಹ ಒಂದು ಮಹತ್ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಜಕ್ಕೂ ಒಂದು ರೀತಿಯಲ್ಲಿ ಇದು ಉತ್ತಮವಾದಂತಹ ಬೆಳವಣಿಗೆ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಲೋಕೇಶ್ ಪಿ ಅವರ ನಮ್ಮೊಟ್ಟಿಗಿದ್ದರೆ ಅವರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಸರ್, ಯಾಕೆ ಈಗ ಅನಿಸ್ತು ಸರ್ ತಾವು ಮಾಡಲಿಕ್ಕೆ? ನಿನ್ನೆ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಒಂದು ಘೋಷಣೆ ಮಾಡಿದ್ರು, ಇವತ್ತು ಇಂದಿರಾ ಕ್ಯಾಂಟೀನ್ ಎಲ್ಲ ಕಡೆ BJP ಸರ್ಕಾರದವರು ನಿಲ್ಲಿಸವ್ರೆ, ಬಡವರಿಗೆಲ್ಲ ಭಾಳ ಊಟ ತಿಂಡಿಗೆಲ್ಲ ತುಂಬ ತೊಂದರೆ ಆಗೈತೆ. ನಮ್ಮ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಅಭಿಮಾನಿಗಳು, ಇಲ್ಲಿ ಇಂದಿರಾ ಕ್ಯಾಂಟೀನ್ ಐತೆ, ಅಲ್ಲಿ ಯಾರು ಬಡವರು ಇರ್ತಾರೆ ಹಸ್ಕೊಂಡು ಯಾರು ಇರ್ತಾರೆ ಅವ್ರಿಗೆ ಊಟ ಡೊನೇಟ್ ಮಾಡಿ ಅಂತ ಹೇಳವ್ರೆ. ಅವ್ರು ಹೇಳಿದ ತಕ್ಷಣ ನಮಗೊಂದು ಖುಷಿ ಆಯಿತು. ಅದಕ್ಕೆ ಅವರು ಬಡವರ ಪರ ಅಂದರೆ ಸಿದ್ದರಾಮಯ್ಯ ಅಂತ ಇಡೀ ದೇಶಕ್ಕೆ ಗೊತ್ತಾಗೈತೆ. ಇವತ್ತು BJP ಸರ್ಕಾರ ಬಂದು ಇಂದಿರಾ ಕ್ಯಾಂಟೀನ್ ನಿಲ್ಲಿಸಿ ತುಂಬ ಬಡವ್ರಿಗೆ ತೊಂದರೆ ಆಗೈತೆ. ಹಾಗಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನು ಘೋಷಣೆ ಮಾಡಿದ್ರು ಅದೇ ರೀತಿ ಬಡವರು ಹಸ್ಕೊಂಡಿರಬಾರ್ದು ಅಂತ ಊಟವನ್ನು ಕೊಡ್ತಾ ಇದ್ವಿ ಸಾಹೇಬ್ರ ಹೆಸರು. ಇಂದಿರಾ ಕ್ಯಾಂಟೀನ್ ಬಂದಾಗಿರೋದಕ್ಕೆ ಮಾಡ್ತಾ ಇರೋದು ಅಥವಾ ಇವತ್ತು ಕರ್ಫ್ಯೂ ಇದೆ ಅನ್ನತಕ್ಕಂತಹ ನಿಟ್ಟಿನಲ್ಲಿ ಮಾಡ್ತಾ ಇರೋದು ಸರ್? ಕರ್ಫ್ಯೂ ಮತ್ತು ಇಂದಿರಾ ಕ್ಯಾಂಟೀನ್ ರದ್ದಾಗಿರೋದಕ್ಕೆ, ಈಗ ಇಂದಿರಾ ಕ್ಯಾಂಟೀನ್ ರದ್ದಾಗಿದ್ರೆ ನಾವು ಕೊಡಕ್ಕೆ ಬರ್ತಾರಿಲ್ಲ. ಯಾಕೆಂದರೆ ಒಂದು 5 ರೂಪಾಯಿಗೆ ಹೊಟ್ಟೆ ತುಂಬೋದು, 1 ರೂಪಾಯಿಗೆ ಊಟ ಸಿಗೋದು, ಇವತ್ತು ರದ್ದು ಮಾಡವ್ರೆ ಎಷ್ಟು ಸರಿ? ಇದು ತುಂಬ ಅನ್ಯಾಯ. ನಮ್ಮ ರಾಜಕಾರಣದಲ್ಲಿ ವೈರತ್ವ ಇರಬೇಕು ಹೊರತು ಈ ಊಟ ತಿಂಡಿ ವಿಷಯದಲ್ಲಿ ಇಂದು ಬಡವ್ರ ಪರ ಇರೋ ಇಂದಿರಾ ಕ್ಯಾಂಟೀನ್ ವಿರುದ್ಧ ಭಾಗ ಅವ್ರು ಇದು ಮಾಡ್ತಾರೆ ಅಂದರೆ ಭಾಳ ಅನ್ಯಾಯ. ಈಗ ಈ ಒಂದು ಭಾಗದಲ್ಲಿ ಮಾತ್ರ ಅಥವಾ ಮೈಸೂರಿನ ಕೆಲವು ಬೇರೆ ಕಡೆ ಇಂದಿರಾ ಕ್ಯಾಂಟೀನ್ಗಳು ಕೂಡ ಇತ್ತು, ಅಂಥ ಸ್ಥಳಗಳಲ್ಲಿ ಏನಾದರೂ ಮಾಡಿದ್ದೀರಾ ಅಥವಾ ಆಸ್ಪತ್ರೆ ಆವರಣದಲ್ಲಿ ಮಾತ್ರ ಮಾಡ್ತಾ ಇದ್ದೀರಾ? ಇಲ್ಲ, ಎಲ್ಲೆಲ್ಲಿ ಇಂದಿರಾ ಕ್ಯಾಂಟೀನ್ ಐತೆ ಅಲ್ಲೆಲ್ಲ ಮಾಡಿದ ಸಿದ್ದರಾಮಯ್ಯ ಸಾಹೇಬರು ಘೋಷಣೆ ಮಾಡವ್ರೆ, ಅವ್ರ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳು ಎಲ್ಲ ಕಡೆಯೂ ಕೊಡ್ತಾ ಇದ್ದಾರೆ. ಇದಿಷ್ಟು ಲೋಕೇಶ್ ಪಿ ಅವರ ಮಾತಾಗಿರುವಂಥದ್ದು. ಏನಂದರೆ ಈಗಾಗಲೇ ಕೂಡ ಸಿದ್ದರಾಮಯ್ಯವರು ಒಂದು ಘೋಷಣೆಯನ್ನು ಮಾಡಿದರು, ಬಡವರಿಗಾಗಿ ಕಡಿಮೆ ದರದಲ್ಲಿ ಊಟವನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಂದಿರಾ ಕ್ಯಾಂಟೀನನ್ನು ನಾವು ಓಪನ್ ಮಾಡಿದ್ವಿ. ಆದರೆ ಈಗ ಬಂದಂತಹ BJP ಸರ್ಕಾರ ಇಂದಿರಾ ಕ್ಯಾಂಟೀನ್ನ ಮುಚ್ಚುವಂತಹ ಕೆಲಸವನ್ನು ಕೂಡ ಮಾಡಿದೆ. ಹಾಗಾಗಿ ಇವತ್ತು ಕರ್ಫ್ಯೂ ಇದೆ, ಜೊತೆಗೆ ಸಿದ್ದರಾಮಯ್ಯವರ ಆದೇಶದ ಮೇರೆಗೆ ನಾವು ಇಲ್ಲಿರ್ತಕ್ಕಂತಹ ಬಡವರಿಗೆ ನಿರ್ಗತಿಕರಿಗೆ ಊಟ ಹಂಚುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಮಹದೇವ್ ಸಮೀಕರಣಗಳ ಎಷ್ಟೆಲ್ TV ಮೈಸೂರು.